ಅಂಕ್ಲಿಯ ಎಣ್ಣೆ ಮಗದುಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಗುರುಪೂರ್ಣಿಮೆಯ ನಿಮಿತ್ತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎಣ್ಣೆ ಮಗದುಂ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸೊಸೈಟಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಹರ್ಷವರ್ಧನ್ ಮಗದುಂ, ಖಜಾಂಚಿ ಲಲಿತಾ ಮಗದುಂ, ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಚೌಗಲೆ, ನರ್ಸಿಂಗ್ ವಿಭಾಗದ ಪ್ರಾಚಾರ್ಯರಾದ ಬಿಆರ್ ಸಂಗಪ್ಪಗೌಡ, ವೈಶಾಲಿ ಇಂಗಳೆ, ಪೋಷಕ ಪ್ರತಿನಿಧಿ ಕಿರಣ್ ಪೋತದಾರ್, ಸುವರ್ಣ ಜನಾಜೆ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕೋಶಾಧ್ಯಕ್ಷೆ ಲಲಿತಾ ಮಗದುಂ ಮಾತನಾಡಿ, ಪೋಷಕರು ಮಕ್ಕಳಿಗೆ ಉತ್ತಮ ಮೌಲ್ಯಗಳನ್ನು ನೀಡುವ ಮೂಲಕ ಅವರ ಜೀವನವನ್ನು ಸಮೃದ್ಧಗೊಳಿಸಲು ಪ್ರಯತ್ನಿಸಬೇಕು. ನಾವು ಸಂಸ್ಥೆಯ ಪರವಾಗಿ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ಪರಿಪೂರ್ಣಗೊಳಿಸಲು ಶ್ರಮಿಸುತ್ತೇವೆ ಎಂದರು. ಡಾಕ್ಟರ್ ಎನ್ಎ ಮಗದುಂ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮಕ್ಕಳು ಬದುಕನ್ನು ರೂಪಿಸಿಕೊಳ್ಳುತ್ತಿದ್ದಾರೆ, ಅಂತಹ ಸಂಸ್ಕಾರಗಳನ್ನು ಗುರುಗಳು ಮತ್ತು ಪೋಷಕರಿಂದ ಸ್ವೀಕರಿಸಲಾಗುತ್ತದೆ, ಅಂತಹ ಗುರುಗಳ ಹಾಗೂ ಪೋಷಕರ ಸ್ಥಾನವನ್ನು ಆರಾಧಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಹೊಸ ಚೈತನ್ಯ ನೀಡುತ್ತಿದ್ದೇವೆ. ಒಳ್ಳೆಯ ನಡತೆ ಒಳ್ಳೆಯ ವ್ಯಕ್ತಿಯನ್ನು ಮಾಡುತ್ತದೆ. ಇದಕ್ಕಾಗಿ ಎಲ್ಲರೂ ಶ್ರಮಿಸಬೇಕು. ಪಾಲಕರು ಶಿಕ್ಷಕರೊಂದಿಗೆ ತಮ್ಮ ಜವಾಬ್ದಾರಿಗಳನ್ನು ಅರಿತುಕೊಳ್ಳಬೇಕು. ಶಿಕ್ಷಕರು ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಪೋಷಕರು ತಮ್ಮ ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸಲು ಶ್ರಮಿಸಬೇಕು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲೂ ಕೀಳಲ್ಲ ಎಂದು ಹೇಳಿದರು. ಎಲ್ಲ ಪಾಲಕರೇ, ಎಲ್ಲ ತಾಯಂದಿರೇ, ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಭಾಳ ಖುಷಿ ಆಗ್ತದೆ ನನಗೆ, ಭಾಳ ಖುಷಿ. ಯಾಕೆ ಖುಷಿ ಆಗ್ತದೆ ನಮಗೆ? ಕಾಲೇಜ್ ಗ್ಯಾದರಿಂಗ್, ಸ್ಕೂಲ್ ಗ್ಯಾದರಿಂಗ್ ಇದ್ರೆ ಅಷ್ಟು ನಮ್ಗೆ ಖುಷಿ ಇರಲ್ಲ, ಅಥವಾ ಬೇರೆ ಯಾವುದೋ ಒಂದು ಪ್ರೋಗ್ರಾಮ್ ಇದ್ರೆ ಅಷ್ಟು ಖುಷಿ ಆಗಲ್ಲ ನಮಗೆ. ನನ್ಗೆ ಖುಷಿಪ್ಪ ಅಂತಂದ್ರೆ ನನ್ನ ಮಕ್ಕಳು ತಂದೆ ತಾಯಿ ಜೊತೆಗೆ ಹಾಗೆ ಬರೀತಾರೆ, ಅವ್ರಿಗೆ ಎಷ್ಟು ಒಂದು ತಂದೆ ತಾಯಿಯವ್ರ ಪಾಠ ಪೂಜೆ ಮಾಡೋದಾಗ್ಲಿ ಅಥವಾ ಇನ್ನೂ ಅವ್ರ ಜೊತೆ ಯಾವ ತರ ಬೀಳ್ಬೇಕು ಅನ್ನೋದನ್ನ ಎಲ್ಲ ನೀವು ಎಲ್ಲ ಕಷ್ಟಕೊಂಡು ನಿಮ್ಗೆ ಪೂಜೆ ಮಾಡಿದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ ಅಂತಂದ್ರೆ, ಇಷ್ಟು ಮಕ್ಕಳು ನಿಮ್ ತಂದೆ ತಾಯಿ ಪಾಠ ಪೂಜೆ ಮಾಡಿದ್ರಲ್ಲ, ಅಟ್ಲೀಸ್ಟ್ ಅವರಲ್ಲಿ ಏನೋ ಒಂದು ಒಳ್ಳೆ ಸಂಸ್ಕಾರ ಒಂದು ಹೋಗ್ತದೆ ಅಂತಕ್ಕಂತ ಒಂದು ಆಸೆ ನಮ್ಮ. ಕಾರ್ಯಕ್ರಮದಲ್ಲಿ ಮಹರ್ಷಿ ವ್ಯಾಸರ ಭಾವಚಿತ್ರಕ್ಕೆ ಗಣ್ಯರು ಪೂಜೆ ಸಲ್ಲಿಸಿದರು. ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಎನ್ಎ ಮಗದುಂ ಮತ್ತು ಕೋಶಾಧಿಕಾರಿ ಲಲಿತಾ ಮಗದುಂ ಅವರನ್ನು ಸನ್ಮಾನಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ವಿದ್ಯಾರ್ಥಿಗಳು ಶಿಕ್ಷಕರನ್ನು ಸನ್ಮಾನಿಸಿದರು. ಪೋಷಕರ ಪಾದ ಪೂಜೆ ನೆರವೇರಿಸಿ ಆಶೀರ್ವಾದ ಪಡೆದರು. ಕಾರ್ಯಕ್ರಮವನ್ನು ಸಾಕ್ಷಿ ಉಮ್ರಾನೆ ಸ್ವಾಗತಿಸಿದರು. ಶಿಕ್ಷಕ ಸಂಭಾಜಿ ಇಂಗ್ಳೆ ಪರಿಚಯಿಸಿದರು. ಕಾರ್ಯಕ್ರಮವನ್ನು ಸಾಕ್ಷಿ ಪಾಟೀಲ್ ನಿರ್ವಹಿಸಿದರು ಮತ್ತು ರಿತುಜಾ ಹಿರೇಮಠ್ ವಂದಿಸಿದರು. ICB ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿಯವರ ವರದಿ.